ಕೆಟ್ಟದ್ದನ್ನು ಮಾಡಬಹುದು ಅದೇ ರೀತಿ ಅದರಲ್ಲಿ ಮುಖ್ಯವಾಗಿ ಒಳ್ಳೆತನಕ್ಕೆ ಯುವಶಕ್ತಿನ ಕರೆದೊಯ್ಯುವಲ್ಲಿ ಮುಖ್ಯವಾದ ಪಾತ್ರ ಸ್ವಯಂ ಸೇವಾ ಸಂಘಗಳು ಅದು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಮುಖ್ಯವಾಗಿ ನಾನು ಎನ್ಎಸ್ಎಸ್ ನೀರು ಹೇಗೆ ಕೂತಿದ್ರು ನಾನು ಹಾಗೆ ಅಲ್ಲಿ ಕೂತಿದ್ದೆ 10 ದಿವಸ ಅರಳೂರು ಅನ್ನೋ ಒಂದು ಕ್ಯಾಂಪ್ ಅಲ್ಲಿ ನಾವು ಇದ್ವಿ ಅದರ ಅನುಭವ ಇಲ್ಲಿ ನಾನು ಅಲ್ಲಿ ಕೂತ್ಕೊಂಡ್ರೆ ಮೆಲುಕಾಗ್ತಾ ಇದೆ ಊರಿನವರು ಎಲ್ಲರೂ ಸಹಕಾರ ಕೊಟ್ಟರು ಸಿದ್ಧಗಂಗಾ ಮಠದಿಂದ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಿ ಅರಳೂರಲ್ಲಿ ಮಾಡಿದ್ರು ಕ್ಯಾಂಪ್ನ 10 ದಿವಸ ಒಂದು ಚೌಲ್ಟ್ರಿನಲ್ಲಿ ಕುಂಡುತ್ತಿದ್ರು ಸುಮಾರು ಎಲ್ಲರೂ ಒಂದು 50 ಜನ ಇದ್ವಿ ನಾವು ಇದ್ದಾದ್ಮೇಲೆ ದಿನ ಬೆಳಗಾದ್ರೆ ಹಳ್ಳಿಯ ಮೂಲೆ ಮೂಲೆ ಕಸವನ್ನ ತೆಗೆಯೋದು ಚರಂಡಿ ಕ್ಲೀನ್ ಮಾಡೋದು ಪ್ರತಿಯೊಂದು ಏನಿದೆ ಸಾರ್ವಜನಿಕವಾಗಿ ಏನೇನು ಬಳಸ್ತಾರೋ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊನೆ ದಿವಸ ಹಳ್ಳಿಯವರೆಲ್ಲ ಖುಷಿಯಾಗ್ಬಿಟ್ರು ಏ ಹಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೇನು ಗಾಡಿ ಅಂತ ಮತ್ತೆ ಯಾರು ಬರ್ತೀರಾ ಅಂದ್ರು ಯಾಕೆ ಅಂದ್ರೆ ಮತ್ತೆ ಕ್ಲೀನ್ ಮಾಡಕ್ಕೆ ಈ ತರ ಮನಸ್ಥಿತಿ ಜನಗಳಲ್ಲಿ ಹೋಗ್ಬೇಕು ನಮ್ಮ ಹಳ್ಳಿ ನಮ್ಮ ಊರು ಅನ್ನೋ ಅಭಿಮಾನ ಎಲ್ಲಿವರೆಗೂ ಜನಗಳಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ಸರ್ಕಾರದ ಯೋಜನೆಗಳು ಯಾವುದು ಫಲಪ್ರದ ಆಗಲ್ಲ ಒಂದು ಸಲ ಮಾಡಬಹುದು ನಮ್ಮನೆಯಲ್ಲಿ ಇರುವಂತ 4 ಮಕ್ಕಳುಗಳ ಅಥವಾ 2 ಮಕ್ಕಳುಗಳನ್ನ ನಾವು ನೋಡಿಕೊಳ್ಳಕ ಆಗಲ್ಲ ಅಂದಾಗ ಸರ್ಕಾರ ಪ್ರತಿಯೊಂದು ಯೋಜನೆಗಳನ್ನ ತಂದಾಗ ಅದನ್ನ ತಲುಪಿಸೋದಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗುತ್ತೆ ಹಾಗಾಗಿ ನಮ್ಮ ಯುವಶಕ್ತಿಗೆ ಇವತ್ತು ನಮ್ಮೆಲ್ಲ ಹೆಣ್ಣುಮಕ್ಕಳು ಸರ್ಕಾರಿ ಒಂದು ಕಾಲೇಜಿನ ಎಲ್ಲ ಹೆಣ್ಣುಮಕ್ಕಳು ಕೈ ಜೋಡಿಸಿದ್ದಾರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ತಾಲೂಕಿನಲ್ಲಿ ಕೋವಿಡ್ ಪ್ರಕರಣ ಜಾಸ್ತಿ ಆಗ್ತಾ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಏನೇನು ಸಿದ್ಧತೆ ಮಾಡ್ಕೋಬೇಕು ಈ ಶಿಬಿರದಕ್ಕೆ ಮುಂಚೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಅವನ್ನ ಭೇಟಿ ಮಾಡಿ ಇವಾಗ ಹೇಳಿದ್ರು ಪ್ರಾಂಶುಪಾಲರಿಗೆ ಏನೇನು ಮಾಡಬೇಕು ಅಂತ ಅದನ್ನ ಸಾವಿರ ಸಂಪರ್ಕಕ್ಕೆ ಹೋಗಿ ಪ್ರತಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮತ್ತೆ ಆಂಟಿಜನ್ ಟೆಸ್ಟ್ ಮಾಡಿ ಅವರು ಆರೋಗ್ಯವಾಗಿದ್ದಾರೆ ಅಂತ ಫಸ್ಟ್ ದೃಢೀಕರಣ ಮಾಡ್ಕೊಂಡೆ ದೃಢೀಕರಣ ಮಾಡ್ಕೊಂಡ ನಂತರ ಮುಂದೆ ಏನು ಕಾರ್ಯಚಟುವಟಿಕೆ ಕೈಗೊಳ್ಳಬೇಕು ಅದಕ್ಕೆ ಗ್ರಾಮಸ್ಥರೆಲ್ಲರೂ ಸಹ ನೋಡಿ ಹತ್ತತ್ರ ಕೂತಿದ್ದೀರಾ ಹತ್ತತ್ರ ಕೂರಬಾರ್ದು ಯಾರಿಗಾರು ಒಬ್ರು ಕೆಮ್ಮು ನೆಗಡಿ ಜ್ವರ ಇತ್ತು ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಪಸರಿಸುತ್ತೆ ಇವತ್ತು ಮಾಕ್ವಳ್ಳಿನಲ್ಲಿ ಒಂದು ಶಾಲೆಯಲ್ಲಿ 15 ಪಾಸಿಟಿವ್ ಮಕ್ಕಳು ಬಂದ್ಬಿಟ್ಟಿದೆ ಟೀಚರ್ ಒಬ್ಬರಿಂದ ಟ್ರಾವೆಲಿಂಗ್ ಹಿಸ್ಟ್ರಿಯಿಂದ ಅಷ್ಟು ಮಕ್ಕಳು ಇವತ್ತು ಸಫರ್ ಆಗ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯಲ್ಲೂ ಸಹ ನಾನು ಶಕ್ತಿಯಾಗಿದ್ದೀನಿ